ನಮಸ್ಕಾರ ಹೇಗಿದ್ದೀರಿ ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ಪವರ್ ಪಂಚ್ನಲ್ಲಿ ಹಿರಿಯರು ಹಲವು ಸಲ ಶಾಸಕರಾಗಿದ್ದವರು ಹಲವು ಖಾತೆಗಳನ್ನು ಮಂತ್ರಿಯಾಗಿ ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದವರು ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರದ ಕಂದಾಯ ಖಾತೆಯನ್ನು ಯಶಸ್ವಿಯಾಗಿ ನೋಡ್ಕೊಳ್ತಾ ಇರೋರು ಶ್ರೀಯುತ ಆರ್ ಅಶೋಕ್ ಅವರು ಅವರದೊಂದು ಕಾನ್ಸೆಪ್ಟು ಗ್ರಾಮ ವಾಸ್ತವ್ಯ ಇದೆಯಲ್ಲ ಭಾಳ ದೊಡ್ಡ ಮಟ್ಟದ ಸಂಚಲನವನ್ನು ದೇಶಾದ್ಯಂತ ಮೂಡಿಸಿದೆ ನಮಗನಿಸ್ತು ಸರ್ ಗ್ರಾಮ ವಾಸ್ತವ್ಯದ ಕಾನ್ಸೆಪ್ಟು ಅಥವಾ ಪರಿಕಲ್ಪನೆಯ ಬಗ್ಗೆ ಮಾತನಾಡಬೇಕು ನಿಮ್ಮ ಹತ್ರ ಅಷ್ಟು ಮಾತ್ರ ಅಲ್ಲ ಈ ಪ್ರಸ್ತುತ ಸರ್ಕಾರ ಫೇಸ್ ಮಾಡ್ತಾ ಇರುವ ಹಲವು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಡ ಮಾತನಾಡಬೇಕು ದಯವಿಟ್ಟು ನಮ್ಮ ಸ್ಟುಡಿಯೋಗೆ ಬರ್ತೀರಾ ಅಂತ ಕೇಳ್ಕೊಂಡ್ವಿ ಅವರು ಅಬ್ಸಲ್ಯೂಟ್ಲಿ ಎಸ್ ನಾನು ಬರ್ತೀನಿ ಅಂತ ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅಶೋಕ್ ಅವರು ನಮ್ಮ ಜೊತೆಗೆ ಇವತ್ತಿನ ಪವರ್ ಪಂಚ್ನಲ್ಲಿ ನೇರ ನೇರ ಪ್ರಶ್ನೆ ನೇರ ನೇರ ಉತ್ತರಗಳು ನಮಸ್ಕಾರ ಆರ್ ಅಶೋಕ್ ಅವರಿಗೆ ನಮಸ್ಕಾರ ಬಹಳ ಆತ್ಮೀಯವಾದಂಥ ಸ್ವಾಗತ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಸರ್ ಆರ್ ಅಶೋಕ್ ಏನಿದ್ದೀರಿ ತಾವು ದಶಕಗಳಿಂದ ರಾಜಕಾರಣದಲ್ಲಿದ್ದೀರಿ ಹಲವು ಮಜಲುಗಳನ್ನು ಹಲವು ಮೆಟ್ಲುಗಳನ್ನು ತಾವು ಹತ್ಕೊಂಡು ಬಂದಿದ್ದೀರಿ ಆದರೆ ನಿಮಗೆ ಆನೆಸ್ಟ್ ಆಗಿ ಒಂದು ಕಾಂಪ್ಲಿಮೆಂಟ್ ಕೊಡ್ತೀನಿ ನಾನು ಇವತ್ತು ಹಿಂದಿನ ಹಲವು ದಶಕಗಳ ಅಶೋಕಿಗೂ ಈ ಗ್ರಾಮ ವಾಸ್ತವ್ಯ ಮಾಡೋದಕ್ಕೆ ಶುರು ಮಾಡಿಕೊಂಡ ನಂತರದ ಅಶೋಕಿಗೂ ಅಜಗಜಾಂತರ ಆ ಕಾನ್ಸೆಪ್ಟು ಪರಿಕಲ್ಪನೆ ಮತ್ತು ನೀವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇರೋ ರೀತಿ ಕೂಡ ಭಾಳ ಅದ್ಭುತ ಹೇಗೆ ಇದು ಹುಟ್ಕೊಳ್ತು ಹೇಗೆ ಇದು ಸಾಧ್ಯವಾಯಿತು ಇದರ ಹಿಂದಿನ ಕಾರಣ ಏನು ಪ್ಲೀಸ್ ಯಾವಾಗ ಅಷ್ಟೇ ಈಗ ಹಣ್ಣು ನೋಡ್ತೀರಾ ನೀವು ಮಾವ್ನ ಸೀಸನ್ ಈಗ ಹೌದು ಹಾಗೆ ರಾಜಕೀಯದಲ್ಲೂ ಅಷ್ಟೇ ರಾಜಕೀಯದಲ್ಲೂ ಕೂಡ ಇಮಿಡಿಯೇಟ್ ಆಗ ಏನು ಆಗಲ್ಲ ಓಕೆ ಬಹಳಷ್ಟು ಕಲಿಬೇಕಾಗಿರ್ತದೆ ಸೊ ಕಲಿತು ನಾನೀಗ ಕಂದಾಯ ಸಚಿವನಾಗಿದ್ದೀನಿ ಕಂದಾಯ ಅಂತ ಹೇಳಿದ್ರೆ ಒಂದು ಮಾತೃ ಇಲಾಖೆ ಅದು ಹೌದು ಹಿಂದೆ ಬ್ರಿಟಿಷರ್ ಕಾಲದಲ್ಲಿ ಒಂದೇ ಇಲಾಖೆ ಇದ್ದಿದ್ದು ಹೌದು ಕಂದಾಯ ಇಲಾಖೆ ಅದಾದ್ಮೇಲೆ ಪಿ ಡಬ್ಲ್ಯೂ ಡಿ ಬಂತು ಅಷ್ಟೇ ಹಾಗೆ ಹಾಗೆ ಸೊ ನಾನು ಈ ಇಲಾಖೆಯಲ್ಲಿ ಬಂದ ಮೇಲೆ ನನಗನ್ಸಿತ್ತು ಎಲ್ಲೇ ಹೋದರೂ ಸಹ ಈ ದಾರಿಯಲ್ಲಿ ಪೆನ್ಷನ್ಗೋಸ್ಕರ ವಯಸ್ಸಾಗಿರೋ ಮುದುಕ ಮುದುಕಿ ಅಂಗವಿಕಲ ಪೆನ್ಷನ್ಗೋಸ್ಕರ ಗಂಡ ಸತ್ತಿರೋ ತಾಯಿ ಹೆಣ್ಣುಮಗಳು ನಿಂತಿರೋ ಅಂಥದ್ದು ದಿನನಿತ್ಯ ಇವತ್ತಲ್ಲ ಕಳೆದ ಎಪ್ಪತ್ತು ವರ್ಷದಿಂದ ಯಾರು ಎಮ್ ಎಲ್ ಎ ಹೋದರೂ ಅದೇ ಅರ್ಜಿ ಎಂ ಪಿ ಹೋದರೂ ಅದೇ ಅರ್ಜಿ ಮಂತ್ರಿ ಮುಖ್ಯಮಂತ್ರಿ ಪ್ರೈಮ್ ಮಿನಿಸ್ಟ್ರಿಗೆ ಬಂದು ಅಹ್ವಾಲು ತೊಗೊತೀನಿ ಅಂದರೂ ಅದೇ ಅರ್ಜಿ ಕೊಡ್ತಾರೆ ಕರೆಕ್ಟ್ ಇದು ನನಗೆ ಈ ಗ್ರಾಮ ವಾಸ್ತವ್ಯ ಮಾಡಬೇಕು ಅಂತ ಅನ್ಸಿದ್ದು ಪ್ರಮುಖವಾಗಿ ಈ ಬಡವರು ನೊಂದಂಥವ್ರಿಗೆ ಒಂದು ಧ್ವನಿ ಆಗ್ಬೇಕು ಅನ್ನೋದು ಎರಡನೇದು ಬಹಳ ಇಂಪಾರ್ಟೆ ಇಂಪಾರ್ಟೆಂಟು ಈ ಅಧಿಕಾರಿ ವರ್ಗ ಏನಿದೆ ಕೇಂದ್ರೀಕೃತ ಆಗ್ತಾ ಇತ್ತು ನೀವು ಬರ್ತಾ ಬರ್ತಾ ನೋಡಿ ಕಳೆದ ಒಂದು ಮೂವತ್ತು ನಲವತ್ತು ವರ್ಷದಿಂದ ಕೇಂದ್ರೀಕೃತ ಆಗ್ತಾ ಇದೆ ಪ್ರತಿಯೊಂದಕ್ಕೂ ನಾವು ತಾಲೂಕು ಆಫೀಸ್ ಹೋಗ್ಬೇಕು ಪ್ರತಿಯೊಂದಕ್ಕೂ ಡಿ ಸಿ ಆಫೀಸ್ಗೆ ಹೋಗ್ಬೇಕು ಅಲ್ಲಿಯೋ ಅಂತ ಅಂದ್ರೆ ಜನ ಆಫೀಸ್ಗಳಿಗೆ ಅಲಿಯುವಂಥದ್ದೇ ಒಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ ಮತ್ತು ಅಲ್ಲಿ ಒಂದು ಈ ವಿಚಾರ ಆದ ತಕ್ಷಣ ದಂಧೆ ಶುರುವಾಗಿದೆ ಎಲ್ಲ ಕಡೆ ಬ್ರೋಕರ್ಸ್ಗಳು ಎಲ್ಲ ಕಡೆ ಮಧ್ಯವರ್ತಿಗಳು ಸೊ ಜನ ಇವತ್ತು ಏನೇ ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟ್ ಡೆತ್ ಸರ್ಟಿಫಿಕೇಟ್ ಹೋಗ್ಬೇಕಾದ್ರೂ ನೇರವಾಗಿ ಏನು ಸಿಗೋಲ್ಲ ನನ್ನ ಉದ್ದೇಶ ಇರೋದು ಗ್ರಾಮ ವಾಸ್ತವ್ಯ ನೇರವಾಗಿ ಸಿಗಬೇಕು ಅವನಿಗೆ ಹ್ಞೂ ಆ ಬಡವನ್ಗೆ ಅನ್ಸಬೇಕು ಇದು ನಮ್ಮ ಸರ್ಕಾರ ನಾನು ಎಲೆಕ್ಟ್ ಮಾಡಿರೋ ಮನುಷ್ಯರು ಇಲ್ಲಿರೋದು ನಾನು ಓಟ್ ಹಾಕಿದ್ದೀನಿ ಇವರು ಇದು ನಮ್ ಸರ್ಕಾರ ನನ್ನ ಮನೆ ಬಾಗಿಲಿಗೆ ಬಂದಿದೆ ಅಂತ ಅನ್ಸಬೇಕು ನನ್ನ ಜೊತೆ ಇನ್ನೂರು ಕಡೆ ಕರ್ನಾಟಕದಲ್ಲಿ ಗ್ರಾಮವಾಸ್ತವ್ಯ ಆಗ್ತಾ ಇದೆ ಅದರಿಂದ ಬಹಳಷ್ಟು ಜನಗಳಿಗೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಸಹಾಯ ಆಗ್ತಾ ಇದೆ ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಜನರ ಮನೆ ಬಾಗಿಲಿಗೆ ಸರ್ಕಾರ ಐ ಎಸ್ ಬ್ಯೂರೋಕ್ರೆಸಿ ಅಥವಾ ಬ್ಯೂರೋಕ್ರೆಟಿಕ್ ಲಾಬಿ ಅಂತ ಕರಿತೀವಿ ಅದರ ರೆಸಿಸ್ಟೆನ್ಸ್ ನಿಮಗೆ ಬರಲಿಲ್ವಾ ಅಂತ ಕೇಳಬೇಕು ನಾನು ಯಾಕೆಂದರೆ ನೀವು ಅವ್ರಿಗೆ ಹೇಳ್ತೀರಿ ವಾರಕ್ಕೊಂದ್ಸಲ ಹೋಗಿ ಇದು ಬನ್ನಿ ತಾಲೂಕ್ ಆಫೀಸ್ಗೆ ಹೋಗಿ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನೋಡ್ಕೊಂಬನ್ನಿ ಕಷ್ಟ ಕೇಳ್ಕೊಂಬನ್ನಿ ಅವ್ರದ್ದು ಅಂತೀರಿ ಭಾಳ ಜನಕ್ಕೆ ಎ ಸಿ ಕಾರ್ ಅಭ್ಯಾಸ ಫೈವ್ ಸ್ಟಾರ್ ಹೋಟ್ಲೆ ಅಭ್ಯಾಸ ನಿಮಗೆ ರೆಸಿಸ್ಟೆನ್ಸ್ ಬಂತ ಬರಲಿಲ್ವಾ ಅಥವಾ ಬಂದಿದ್ರೂ ಕೂಡ ನೀವು ಅದನ್ನು ಒಡೆದು ಮುನ್ನುಗ್ಗಿದ್ರೆ ಹೇಗೆ ಅಂತ ಇಲ್ಲ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನಾನು ಫಸ್ಟು ವಿಡಿಯೋ ಕಾನ್ಫರೆನ್ಸ್ ಮಾಡಿದಾಗ ನಾನು ಎಲ್ಲ ಡಿ ಸಿಗಳಿಗೆ ಕೇಳಿದೆ ಏನಪ್ಪ ಹಳ್ಳಿಗೆ ಹೋಗಿ ಅಂತ ಏಯ್ ಮಾಡ್ತಾ ಇದ್ದೀರಿ ಸರ್ ಅಂತ ಏನು ಮಾಡ್ತೀರ ಹೋಗ್ತೀರಿ ಸರ್ ಒಂದು ಅರ್ಧ ಗಂಟೆ ಅಹ್ವಾಲ್ ಕೊಡ್ತಾರೆ ತೊಗೊಂಡು ಬರ್ತೀರಿ ಆಫೀಸಲ್ಲಿ ಎಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಬೇಕೋ ಅದನ್ನು ಕಳಿಸ್ತೀರಿ ಅಂತ ಅದಲ್ಲ ನಾನು ಅಲ್ಲೇ ಸಮಸ್ಯೆ ಬಗೆಹರಿಯೋದು ಅಂತ ಇಲ್ಲ ಸರ್ ನೀವು ಹೇಳಿದ್ರೆ ಅರ್ಧ ಗಂಟೆ ಇದ್ದೀರಿ ಒನ್ ಅವರ್ ನಾವು ಮಾಡ್ತೀರಿ ಅಂತ ಒನ್ ಅವರಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಕೊನೆಗೆ ಅವರೆಲ್ಲ ಒಪ್ಪಿ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ಸಂಜೆ ಆರು ಗಂಟೆವರೆಗೂ ನಾವು ಗ್ರಾಮ ವಾಸ್ತವ್ಯ ಮಾಡ್ತೀರಿ ಅಲ್ಲಿ ಏನೇನು ಅರ್ಜಿ ಸಿಗುತ್ತೋ ಅಷ್ಟನ್ನು ನಾವು ಕ್ಲಿಯರ್ ಮಾಡ್ತೀರಿ ಅಂತ ಕೆಲವು ಡಿ ಸಿಗಳು ಹೇಳಿದ್ರು ಸೊ ಒಬ್ಬ ಒಬ್ಬ ಹೆಣ್ಣುಮಗಳು ನನಗನ್ಸ್ತತೆ ಗುಲ್ಬರ್ಗ ಯಾದಗಿರಿ 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 ಹೆಣ್ಣುಮಗಳವಳು ಹೌದು ಭಾಳ ರಿಮೋಟ್ ಏರಿಯಾ ನಿಮ್ಗೆ ಗೊತ್ತಿದೆ ಭಾಳ ಹಿಂದುಳಿದ ಆ ಮಗಳು ಹೇಳಿದ್ಲು ಸರ್ ನೀವು ಅನುಮತಿ ನಾನು ಕೊಟ್ಟರೆ ನಾನು ಬೆಳಗ್ಗೆ ಅಲ್ಲ ಸರ್ ಫುಲ್ ಡೇ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲೇ ಇರ್ತೀನಿ ಅಲ್ಲೇ ನಾನು ಮಲಗಿದ್ದು ಎಲ್ಲ ಅರ್ಜಿಗಳನ್ನ ಅಲ್ಲೇ ವಿಲೇವಾರಿ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಅರ್ಜಿ ತೊಗೊಂಡು ವಿಲೇವಾರಿ ನಾನು ಮಾಡಿ ಬರ್ತೀನಿ ಅದು ಅದು ನನಗೆ ಒಳ್ಳೆ ಸಂದೇಶ ಕೊಡ್ತು ನಾನು ಡಿ ಸಿ ಎಲ್ಲ ಡಿ ಸಿಗಳನ್ನ ಕೇಳಿದೆ ಏನಪ್ಪಾ ಆ ಮಗಳು ಹೋಗಿ ಮಲಗ್ತೀನಿ ನಾನು ಅಲ್ಲಿ ಜನಗಳ ಕಷ್ಟ ಸುಖನ ಕೇಳ್ತೀನಿ ಅಹ್ವಾಲನ್ನ ಕೇಳ್ತೀನಿ ಅಂತ ಆ ಹೆಣ್ಮಗಳು ಹೇಳ್ತಾ ಇದ್ದಾಳಲ್ಲ ನೀವೆಲ್ಲ ಏನು ಮಾಡ್ತೀರಾ ಅಂತ ಅವಾಗೆಲ್ಲ ಗಪ್ ಚಿಪ್ಪಾಗಿ ಒಪ್ಕೊಂಡಿದ್ದು ಇಲ್ಲ ಅಂತಂದ್ರೆ ಇದು ಗ್ರಾಮ ವಾಸ್ತವ್ಯ ಆಗ್ತಾ ಇರಲ್ಲ ಸುಮ್ಮನೆ ಕಾಟಾಚಾರ ಓದಾ ಸಿದ್ಧ ಬಂದ ಸಿದ್ಧ ಆಗ್ತಾ ಇತ್ತು ಯಾಕಂದ್ರೆ ಅರ್ಜೆಂಟ್ ನೀವು ಸಂಜೆ ಆರು ಗಂಟೆ ಅಂದ್ರೆ ನಾ ಶುರು ಆಗ್ತೈತೆ ಮೂರು ಗಂಟೆಗೆ ಶುರು ಆಗ್ತಾನೆ ಹೋಗೋದು ಹೇಗೆ ಹೋಗೋದು ಹೊರಡೋದು ಹೊರ್ಡೋದು ಹೇಗೆ ಅಂತೇಳಿ ಅಲ್ಲೇ ಸ್ಟೇ ಇರೋದು ಅಂತ ಹೇಳಿದ್ರೆ ಆರಾಮಾಗಿ ಜನಗಳ ಹವಾಲಗಳನ್ನು ಸ್ವೀಕಾರ ಮಾಡಿ ಅಲ್ಲೇ ವಿಲೇವಾರಿ ಮಾಡೋಕ್ಕೆ ಅವಕಾಶ ಆಗ್ತೈತೆ ಆ ಬಡವರ ನೋವೇನಿದೆ ಕುಳಿತು ನೋಡಿದಾಗ ಮಾತ್ರ ಅನುಭವ ಆಗುತ್ತೆ ನೀವು ಮೊದಲಿಗೆ ಒಂದು ಮಾತು ಹೇಳಿದ್ರಿ ಮಾತೃ ಸಂಸ್ಥೆ ಇದು ಕಂದಾಯ ಇಲಾಖೆ ಅನ್ನೋದು ಅಂತ ಒಂದು ಸಣ್ಣ ಸರ್ಟಿಫಿಕೇಟ್ ಬೇಕು ಅನ್ನೋದರಿಂದ ಹಿಡಿದು ಪಾಣಿ ಗೇಣಿಯಿಂದ ಹಿಡಿದು ರಿಜಿಸ್ಟ್ರೇಷನ್ನು ಅದು ಇದು ಎಲ್ಲದರಿಂದ ಹಿಡಿದು ಓವರಾಲ್ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಏನು ದುಡ್ಡು ಬರುತ್ತೆ ಅದೆಲ್ಲದರಿಂದ ಹಿಡಿದು ಸುಮಾರು ಕೆಲಸ ಕಂದಾಯ ಇಲಾಖೆಯಲ್ಲಿ ನಡೆಯುತ್ತೆ ಆದರೆ ಇವತ್ತು ಒಂದು ಸರ್ಕಾರಿ ಆಫೀಸ್ಗೆ ಹೋದರೆ ಒಬ್ಬ ಗ್ರಾಮ ಲೆಕ್ಕಿಗ ಮಾಡೋ ಭ್ರಷ್ಟಾಚಾರಕ್ಕೆ ಕಡಿವಾಣ ಬಿದ್ದಿಲ್ಲ ಒಬ್ಬ ತಹಸೀಲ್ದಾರ್ ಉಪ ಇನ್ನೊಬ್ಬನೇ ಯಾವ ಯಾವನೋ ಅಧಿಕಾರಿ ಅವನು ತಿಂದು ತೇಗೆಪ ಜನರ ದುಡ್ಡು ಹೊಟ್ಟೆಗೆ ಹಾಕೊಳ್ಳೋದು ಇನ್ನು ಕಡಿಮೆ ಆಗಿಲ್ಲ ಅದಕ್ಕೆ ನಿಮ್ಮ ಯೋಜನೆ ಇದೆಯಾ ಅಥವಾ ಇಲ್ವಾ ಪ್ರಾರಂಭ ಮಾಡಿದೀನಿ ಈಗ ತಿಂಗಳಿಗೊಂದ್ಸರಿ ಈಗ ವಾರಕ್ಕೊಂದ್ಸರಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಕಚೇರಿಗೆ ಹೋಗ್ಬೇಕು ಅಂತ ಹೇಳಿದೀನಿ ಸೊ ಈ ತರ ಎಲ್ಲ ನಾವು ಇದನ್ನ ಮಾಡೇ ಮಾಡರೇಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ಒಂದೇ ಸರಿನ ಇವ್ರನ್ನೆಲ್ಲ ಕಡಿವಾಣಕ್ಕೆ ತರಕೆ ಯಾರ ಕೈಲೂ ಸಾಧ್ಯ ಇಲ್ಲ ಈ ಥರ ಒಂದೊಂದು ಕಾರ್ಯಕ್ರಮಗಳನ್ನು ನಾವು ಜನರ ಹತ್ತಿರಗೆ ತಗೊಂಡೋದಾಗ ಮತ್ತು ಪಬ್ಲಿಕ್ಕಾಗಿ ಏನೇ ಕೊಡಬೇಕಾದ್ರೂ ಡಿಸ್ಟ್ರಿಬ್ಯೂಷನ್ ಇರ್ಬೋದು ಅಹ್ವಾಲು ಇರ್ಬೋದು ಪಬ್ಲಿಕ್ಕಲ್ಲಾದಾಗ ಅದರ ಮಾನದಂಡಗಳೇ ಬೇರೆ ಆಗ್ತೈತೆ ಪಬ್ಲಿಕ್ಕಲ್ಲಿ ಯಾರು ಏನು ಮಾಡೋಕ್ಕಾಗೋದೇ ಇಲ್ಲ ಈಗ ಒಂದು ನಿಮಿಷ ತಾವು ಹೇಳಿದ್ರಿ ಹೇಳಿ ಭಾಳ ಒಳ್ಳೆ ಪಾಣಿಗೋಸ್ಕರ ದುಡ್ಡು ಅಂತ ನಾನು ಇವಾಗ ಏನು ಮಾಡಿದ್ದೀನಿ ಪಾಣಿ ಮಿಟೇಷನ್ನು ಸರ್ವೇ ಸ್ಕೆಚ್ಚು ಅವ್ರ ಜಾತಿ ಸರ್ಟಿಫಿಕೇಟು ಇಷ್ಟು ಅವ್ರ ಮನೆ ಬಾಗಿಲಿಗೆ ತಗೊಂಡೋಗಿ ಕೊಟ್ಟಿದ್ದೀನಿ ಐ ಅಪ್ರಿಷಿಯೇಟ್ ಇಟ್ ಒಂದು ಲಕ್ಷ ಪ್ರೈವೇಟ್ ವ್ಯಕ್ತಿನ ಆ ತಹಸೀಲ್ದಾರು ಅವ್ರ ಅಣ್ಣನ ತಮ್ಮನ್ನು ಬಿಟ್ಟು ಯಾರೋ ಒಬ್ಬ ವ್ಯಕ್ತಿನ ಬಿಟ್ಟು ಒಂದು ಲಕ್ಷ ಎಸ್ಕೊತಾರೆ ಬಿಡಿ ಒಂದು ಲಕ್ಷ ಇರೋನು ಯೋಗ್ಯತೆ ಇರೋನು ಅವ್ನಿಗೆ ಏನೋ ಖಾತೆ ಬದಲಾವಣೆ ಆಗಬೇಕಾಗಿರೋನು ಕೊಡ್ತಾನೆ ಒಪ್ಕೊಳ್ಳೋಣ ಯಾವನೋ ಇಪ್ಪತ್ತೊಂಬತ್ತು ಸೈಟ್ ಅವನು ಒಂದು ಸಣ್ಣ ಯಾವುದೋ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಬೇಕಾಗಿರೋನು ಇನ್ನೊಂದು ಏನೋ ಮಾಡಬೇಕಾಗಿರೋನು ಸರ್ ಐನೂರು ರೂಪಾಯಿ ಇಲ್ದಿರೋನು ಪ್ರತಿದಿನ ಇನ್ನೂರು ರೂಪಾಯೇ ಸಂಪಾದನೆ ಮಾಡೋನು ಏನು ಮಾಡಬೇಕು ಸರ್ ಅಲ್ಲ ಅದಕ್ಕೆ ನಾನು ಈಗ ಈ ಎಲ್ಲ ಈಗ ನಾ ಸೆವೆಂಟಿ ನೈನ್ ಎ ಬಿ ಓಕೆ ಸೆವೆಂಟಿ ನೈನ್ ಎ ಬಿ ಬಂದ್ರೆ ಎ ಸಿಗಳು ಒಂದೊಂದು ವರ್ಷ ಅಲಸ್ತಾ ಇದ್ರು ಹೌದು ಎಷ್ಟು ಹಣ ಕರೆಕ್ಟ್ ಓಡಾಡ್ತಾ ಕರೆಕ್ಟ್ ಈಗ ತೆಗ್ದಾಕಿದ್ ಸೆವೆಂಟಿ ನೈನ್ ಎ ಬಿ

ಬದಲಾವಣೆಗಳೊಂದಿಗೆ ಇದನ್ನ ಕಡಿಮೆ ಕಡಿಮೆ ಮಾಡ್ಬೇಕು ಸರಿ ವೈ ಬಿ ಅವರು ಅವರಿದ್ರು ಹಿಂದೆ ಹಲಬರು ಅವ್ರು ಹೇಳಿದ್ರು ಏನು ಮಡಕೆ ಇದೆ ನೀರು ತುಂಬಿದೀರ ಯಾರು ಹೊಡಿತಾರೆ ನೀರು ಆಚೆ ಹೋಗ್ತಾರೆ ನೋಡಪ್ಪ ಅದನ್ನ ಹೋದ್ರೆ ನೂರೆಂಟು ಸಮಸ್ಯೆ ಉಟ್ಬಿಡದ ಆದ್ರೆ ನಾನು ಅದು ಆ ನೀರು ಮಡಕೆನ ಖಾಲಿ ಆಗ್ದಂಗೆ ನನ್ನ ಮೇಲೆಯಿಂದ ನೀರು ಒಳ್ಳೆ ನೀರು ಆಗ್ತಾನೆ ಇರ್ತೀನಿ ಅಂತ ಹೇಳಿದ್ರು ಅವ್ರು ಆ ಕಾಲದಲ್ಲಿ ಕರೆಕ್ಟ್ ಸೊ ನಾವು ಅಷ್ಟೇ ಎಲ್ಲೆಲ್ಲಿ ಈ ಥರದ್ದಾಗುತ್ತೋ ಆ ಬದಲಾವಣೆಯನ್ನ ತರೋ ಮುಖಾಂತರ ಈಗ ನಾನು ಹೇಳಿದೆ ಪಣಿಯೆಲ್ಲ ಮನೆ ಬಾಗಿಲಿಗೆ ತಗೊಂಡ್ ಕೊಟ್ಟೆ ಈಗ ದುಡ್ಡು ಕೊಡೋ ಪ್ರಶ್ನೆನೇ ಬರಲಿಲ್ಲ ಈ ಥರ ಒಂದೊಂದೇ ಬದಲಾವಣೆಯನ್ನ ತರ್ತಾ ಇದ್ದೀನಿ ಇನ್ನಷ್ಟು ಬದಲಾವಣೆಗಳ ತರ ಮುಖಾಂತರ ಜನಕ್ಕೆ ಈ ಒಂದು ನೀವೇಳದಲ್ಲ ಮಧ್ಯವರ್ತಿಗಳ ಆವಳಿ ಏನಿದೆ ಅದು ತಪ್ಪಿಸೋ ಅಂತ ಕೆಲಸವನ್ನ ಪ್ರಾಮಾಣಿಕವಾಗಿ ನಾನು ಮಾಡೇ ಮಾಡ್ತೀನಿ ಅನ್ನೋ ವಿಶ್ವಾಸ ನನಗಿದೆ ಕಣ್ಣಾರ ನೋಡಿದಾಗೆ ಅದಕ್ಕೆ ನಮ್ಮ ಹಿಂದಿನ ಕಾಲದವ್ರು ಹೇಳಿದ್ದಾರೆ ಕಿವಿಯಾರ ಕೇಳಿದ್ದು ಸುಳ್ಳಾಗಬಹುದು ಕಣ್ಣಾರ ನೋಡಿದು ಪ್ರಾಮಾಣಿಸುವಂತ ಈ ನಿಜವಾಗೂ ನಿಮಗೆ ಮಾನವೀಯತೆ ಬರಬೇಕು ಒಬ್ಬ ಮನುಷ್ಯ ಪರಿವರ್ತನೆ ಆತನೇ ಅಂತ ಹೇಳಿದ್ರೆ ನನಗೆ ಈ ಗ್ರಾಮ ವಾಸ್ತವ್ಯ ಒಂದು ಪಾಠಶಾಲೆ ಇದು ಪ್ರತಿಯೊಂದನ್ನು ಅಲ್ಲೇ ಕಲ್ತಿದ್ದೀನಿ ನಾನ್ ಸೆವೆಂಟಿ ಟು ಅವರ್ಸ್ ಪೆನ್ಷನ್ ಅಲ್ಲೇ ಕಲ್ತಿದ್ದು ಮನೆ ಬಾಗಿಲಿಗೆ ಎಲ್ಲಾ ದಾಖಲೆಗಳನ್ನ ತಗೊಂಡೋಗ್ ಕೊಟ್ಟೆ ಇದು ಕೂಡ ನಾನು ಅಲ್ಲೇ ಜನಗಳ ಮುಂದೆ ಹೋದಾಗ ಕೇಳಿದ್ದು ಅವ್ರು ಅಹವಾಲು ಕೇಳ್ತಾರೆ ಸರ್ ದಾಖಲೆ ತಗೊಬೇಕಾದ್ರೆ ಅಲಸ್ತಾರೆ ಸರ್ ಅಂತದ್ರು ಇಮಿಡಿಯೇಟ್ ಆಗಿ ನಾನು ಅಧಿಕಾರಿಗಳ ಸಭೆ ಕರೆದು ಮೀಟಿಂಗ್ ಮಾಡಿದೆ ನಾನು ಆಗಲ್ಲ ಕೊಡಕ್ ಆಗದೆ ಇಲ್ಲ ನಾ ಹೇಳಿದೆ ಒಂದೇ ದಿನದಲ್ಲಿ ಕೊಡಬೇಕು ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲ ಕೂಡ ಜೋಡ ಕಾಲ್ ಜೋಡಣೆ ಮಾಡಿಸ್ತೀನಿ ಹಳ್ಳಿಗಳು ಈಗ ಸಿಟಿಯಲ್ಲಿ ಇರೋರು ಜೋಡಣೆ ಮಾಡ್ಕೊಂಡ್ತಾರೆ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಇದೆ ಎಲ್ಲ ನೋಡ್ತಾರೆ ಯಾರೋ ಒಬ್ರು ಪರಿಚಯ ಇದಾರೆ ಸೆಂಟ್ರ್ ಇದೆ ಬೆಂಗಳೂರಲ್ಲಿ ಮಾಡ್ತಾರೆ ಹಳ್ಳಿ ರಿಮೋಟ್ ಹಳ್ಳಿಯಲ್ಲಿ ಅವರು ಕುಂಟ್ಗಂಡ್ ಇರ್ತಾರಲ್ಲ ಆ ಮನೆಗ್ನವ್ರು ಕೇಳಬಾರಲ್ಲ ನಾನ್ ಹೋದ್ರೆ ಎಂಟೈರ್ ಆ ಗ್ರಾಮ ಪಂಚಾಯತಿ ಆ ತಾಲೂಕಲ್ಲಿ ಎಂಟೈರಲ್ ತಾಲೂಕಲ್ಲಿರೋ ಎಲ್ಲ ಯಾರು ಅಂಗವಿಕಲ್ ಇರ್ತಾರೆ ಅವ್ರಿಗೆಲ್ಲ ಕಾಡ್ ಕಾಲು ಜೋಡಣೆ ಮಾಡ್ತೀನಿ ಕೈ ಜೋಡಣೆ ಮಾಡ್ತೀನಿ ಓಕೆ ಕಣ್ಣಿಲ್ದವ್ರಿಗೆ ಕೊಡ್ತೀನಿ ಕಿವಿ ಸಾಧನ ಅದು ಬಹಳ ಕಾಸ್ಟ್ಲಿ ಕರೆಕ್ಟ್ ಒಂದೊಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇದೆ ಕರೆಕ್ಟ್ ಹಾಂ ಆ ಕಿವಿ ಸಾಧನಗಳನ್ನು ತೊಗೊಂಡೋಗಿ ನಾನು ಕೊಡ್ತೀನಿ ಅಂದ್ರೆ ಅಷ್ಟು ಜನಕ್ಕೆ ಕಿವಿ ಕೇಳಿಸೋ ಅವಕಾಶ ಮಾಡಿಕೊಟ್ಟಿದ್ದೀನಿ ನಾನು ಓಕೆ ಅಷ್ಟು ಜನಕ್ಕೆ ನಡದಾಡೋ ಅವಕಾಶ ಮಾಡಿಕೊಟ್ಟಿದ್ದೀನಿ ಗ್ರಾಮ ವಾಸ್ತವ್ಯ ಅಂದ್ರೆ ಏನೋ ಹೋಗಿ ಅಲ್ಲಿ ಮಲಗಿಬಿಟ್ಟು ಬರೋದಲ್ಲ ಗ್ರಾಮ ವಾಸ್ತವ್ಯ ಇವೆಲ್ಲ ಆ ನೋವಿನಲ್ಲಿ ನಾವು ಬೆರೆತು ಅದಕ್ಕೊಂದು ಪರಿಹಾರವನ್ನು ಕಂಡು ಹಿಡಿದು ಈಗ ಅಷ್ಟು ಜನ ಸುಮಾರು ನಾನು ನಾನು ಇದುವರೆಗೂ ಕಾಲು ಜೋಡಣೆ ಮಾಡಿ ಬಂದಿದ್ದೀನಿ ನಾನು ಹೋಗಿ ರೈಟ್ ನಡೆದಾಡ್ತಾ ಇದ್ದಾರೆ ರೈಟ್ ಆ ತೃಪ್ತಿ ನನಗಿದೆ ಅದರಲ್ಲಿ ರೈಟ್ ನಾನು ಕೆಲವು ಖಾರವಾದ ಪ್ರಶ್ನೆಗಳನ್ನು ನಿಮಗೆ ಸರ್ಕಾರದ ಬಗ್ಗೆ ಯಾಕಂದರೆ ಯಾಕಂದ್ರೆ ಬಹಳ ಹಿರಿಯರು ದಶಕಗಳಿಂದ ರಾಜಕಾರಣದಲ್ಲಿರೋರು ಹಲವು ಮಂತ್ರಿ ಹುದ್ದೆಗಳನ್ನು ಅಲಂಕರಿಸಿದವರು ಅಂಡ್ ಪ್ರಾಬಬ್ಲಿ ಯು ಮೇ ಬಿ ದ ನೆಕ್ಸ್ಟ್ ಸಿಎಂ ಆಲ್ಸೋ ಆ ಥರದೊಂದಿಷ್ಟು ಚರ್ಚೆಗಳು ಕೂಡ ಇದ್ದಾವೆ ನಾನು ಖಾರವಾದ ಪ್ರಶ್ನೆಗಳನ್ನು ನಿಮ್ಗೆ ಕೇಳಲೇಬೇಕು ಮುಖ್ಯಮಂತ್ರಿಗಳ ಬಗ್ಗೆ ಹೇಳಿದ್ರಿ ಭಾವನಾತ್ಮಕ ಜೀವಿ ಎಲ್ಲ ಸರಿ ಹೃದಯ ಎಲ್ಲ ಸರಿ ಆದರೆ ಆಡಳಿತಾತ್ಮಕವಾಗಿ ಮುಖ್ಯಮಂತ್ರಿಗಳ ಬಗ್ಗೆ ಭಾಳ ದೊಡ್ಡ ಮಟ್ಟದ ಆ್ಯಂಟಿ ಇನ್ಕಂಬೆನ್ಸಿ ಇದೆ ನಿಲುವುಗಳನ್ನು ಸ್ಪಷ್ಟವಾಗಿ ತಗೊಳ್ಳೋದಿಲ್ಲ ವಿಷಯನ ನೇರವಾಗಿ ಜನರ ಮುಂದೆ ಪ್ರಸ್ತುತ ಪಡಿಸೋದಿಲ್ಲ ಇನ್ನೂ ನೇರವಾಗಿ ಹೇಳಬೇಕು ಅಂತಂದರೆ ಯಾವುದಾದ್ರೂ ವಿವಾದ ಬಂತಾ ತಿಪ್ಪೆ ಸಾರಿಸಿಬಿಡ್ತಾರೆ ಉತ್ತರ ನೀಟಾಗಿ ಕೊಡೋದಿಲ್ಲ ಯಾಕಿದು ಒಬ್ಬ ಮುಖ್ಯಮಂತ್ರಿಗೆ ಅವ್ರ ಪರ್ಫಾರ್ಮೆನ್ಸ್ ತೋರಿಸ್ಬೇಕಾದ್ರೆ ನಮ್ಮ ಸಂವಿಧಾನದ ಪ್ರಕಾರ ಒಂದು ಐದು ವರ್ಷ ಅವಕಾಶ ಇರ್ತದೆ ಒಂದು ಅವಕಾಶ ಕೊಡಬೇಕು ಈಗಾಗಲೇ ಏನಾಗಿದೆ ಅವತ್ತಿಂದನ ಸಮಸ್ಯೆಗಳು ಏನಿತ್ತೋ ಅದು ಕ್ರೋಢೀಕರಣ ಆಗಿ ಇವ್ರ ಮುಂದೆ ದೊಡ್ಡ ಭೂತಾಕಾರವಾಗಿ ನಿಂತಿದೆ ಯಾವುದು ಜಾತಿಗಳದು ಪಂಚಮ ಇರ್ಬೋದು ಎಸ್ ಟಿಗಳದ್ದು ಇರ್ಬೋದು ಬೇರೆ ಬೇರೆ ಜಾತಿ ಸಮುದಾಯದ್ದು ಎಲ್ಲೆಲ್ಲೋ ದೊಡ್ಡವು ಏನೋ ಅದನ್ನು ಸಾಲು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಇರುವಂಥ ಹಲವಾರು ಸಮಸ್ಯೆಗಳು ಇವ್ರ ಮುಂದೆ ಭೂತಾಕಾರವಾಗಿ ನಿಂತಿದೆ ಅದನ್ನು ಕೂಡ ಮಾಡಬೇಕು ಸಾಲ್ವ್ ಮಾಡಿ ಬಿಡಲಿ ಇಮಿಡಿಯೇಟ್ಲಿ ಅಂತ ನಾನು ಕೇಳ್ತಾ ಇಲ್ಲ ಅದಕ್ಕೆ ತಕ್ಕದಾದ ಪ್ರತಿಕ್ರಿಯೆಗಳು ಸರ್ಕಾರದ ವತಿಯಿಂದ ಯಾರಿಂದನೂ ಬರೋದಿಲ್ಲ ಪಠ್ಯಪುಸ್ತಕದ ವಿಷಯಕ್ಕೆ ಬರ್ತೀನಿ ನಾನು ಜನ ಹೋರಾಟಗಳನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಮಾಡ್ತಿದ್ದರು ಗುರುಗಳು ಹಿರಿಯರು ಲಿಂಗಾಯತ ಸ್ವಾಮೀಜಿಗಳು ಸರ್ಕಾರಕ್ಕೆ ಪತ್ರ ಬರೆಯೋ ತನಕ ಈ ಸರ್ಕಾರ ಎಚ್ಚೆತ್ತುಕೊಂಡಿರಲಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಿರಲಿಲ್ಲ ಸರ್ ಮುಖ್ಯಮಂತ್ರಿಗಳು ಅದು ಮಂತ್ರಿಗಳಿದ್ದಾರೆ ಅವರಿಂದ ವರದಿ ತರಿಸ್ಕೊಳ್ತೀನಿ ನಾನು ಶಿಕ್ಷಣ ಸಚಿವರಿಂದ ಆದ್ಮೇಲೆ ನಾನು ಉತ್ತರ ಕೊಡ್ತೀನಿ ಏನು ಉತ್ತರ ಸರ್ ಇದು ಇಲ್ಲ ಇಲ್ಲಿ ಏನಾಗಿದೆ ಗ್ಯಾಪ್ ಆಗಿದೆ ಗ್ಯಾಪ್ ನಡುವಿನ ಈಗ ನಮ್ಮ ಎಜುಕೇಶನ್ ಮಿನಿಸ್ಟರ್ ಏನಿದ್ದಾರೆ ನಾಗೇಶ್ ಅವರು ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ಮೊದಲೇ ಜನಕ್ಕೆ ಹೇಳಬೇಕಾಗಿತ್ತು ಇವತ್ತು ನಾನು ಭೇಟಿ ಮಾಡಿದ್ದೆ ನನ್ನ ಆಫೀಸಿಗೆ ಬಂದಿದ್ರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಕುವೆಂಪು ಬಗ್ಗೆ ಇರ್ಬೋದು ಕೆಂಪೇಗೌಡ್ರ ಬಗ್ಗೆ ಇರ್ಬೋದು ಲಿಂಗಾಯತ ಸಮುದಾಯದ ಬಗ್ಗೆ ಇರ್ಬೋದು ಅಂಬೇಡ್ಕರ್ ಬಗ್ಗೆ ಆದರೆ ಅವರು ಅದನ್ನು ಹೇಳಲಿಲ್ಲ ನೆಗೆಟಿವ್ಸ್ ಮಾತ್ರ ಆಚೆ ಇದೆ ಪಾಸಿಟಿವ್ ಇರೋ ಅಂಥದ್ದು ಬರಲೇ ಇಲ್ಲ ಅದು ಬರಬೇಕಾಗಿತ್ತು ತಾವು ಹೇಳ್ದಂಗೆ ನಾನು ಒಪ್ಕೊತೀನಿ ಈ ನೀವು ಫೇಲೂರ್ ಅನ್ನೋದನ್ನ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊತೀನಿ ಏನು ಮಾಡಿದ್ದೀರಿ ಅದನ್ನು ಹೇಳೋ ಅಂಥದ್ದನ್ನು ಸರಿಯಾದಂಥ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು ಅದು ಹೇಳಕ್ಕೆ ಹೇಳಲಿಲ್ಲ ಅದು ಫೇಲೂರು ಸಚಿವರು ಹೇಳಿಲ್ಲ ಅಂದ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ಬೋದಾಗಿತ್ತಲ್ಲ ಮುಖ್ಯಮಂತ್ರಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರಿಗೂ ಎಲ್ಲಾ ಸಚಿವರಿಗೂ ಒಂಥರ ಫ್ರೀಡಮ್ ಕೊಟ್ಟಿದ್ದಾರೆ ನೀವು ಈ ಸರ್ಕಾರವನ್ನ ಲಿಂಗಾಯತ ಬಾಹುಳ್ಯದ ಸರ್ಕಾರ ಅಂತಲೇ ನೀವು ಒಪ್ಕೊಂಡಿದ್ದೀರಿ ನೀವು ಕರಿತೀರಿ ಅದು ಹಾಗೆ ನಡ್ಕೊಂಡು ಬರ್ತಿದೆ ಹಲವು ದಶಕಗಳಿಂದ ಯಡಿಯೂರಪ್ಪನವರಾದಿಯಾಗಿ ಸುಮಾರು ಜನ ಬಂದೋಗಿದ್ದಾರೆ ಹೋಗಿದ್ದಾರೆ ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಇದ್ದಾರೆ ಪ್ರಾತಿನಿಧ್ಯವನ್ನು ಕೂಡ ಅವರೇ ಹೊಂದಿದ್ದಾರೆ ಗುರುಗಳು ಹಿರಿಯರು ಇಲ್ಲ ಇದು ತಪ್ಪು ಬರೆದಿದ್ದಾರೆ ಅಂದ್ರೂ ಕೂಡ ಮುಖ್ಯಮಂತ್ರಿಗಳು ಮಾತಾಡೋದಕ್ಕೆ ನಾಲ್ಕು ದಿನ ತಗೊಂಡ್ರಲ್ಲ ಯಾಕೆ ಅದು ಬಿಡಿ ಕುವೆಂಪುರವರ ವಿಷಯ ಬಂದಾಗ ತಪ್ಪು ಸರಿಗಳ ಸಮತೋಲನವಾದ ಚರ್ಚೆಗೆ ಮುಕ್ತವಾಗಿ ಮುಖ್ಯಮಂತ್ರಿಗಳು ಮುಂದೆ ಬರಲೇ ಇಲ್ವಲ್ಲ ಆದಿಚುಂಚನಗಿರಿಯ ಹಿರಿಯರು ಗುರುಗಳು ಬಂದು ಅದ್ರ ಬಗ್ಗೆ ಮಾತನಾಡಬೇಕಾಯ್ತು ಬೇಸರ ವ್ಯಕ್ತಪಡಿಸಬೇಕಾಯ್ತು ಕುವೆಂಪುರವರ ವಿಷಯ ಬಂದಾಗ ತಪ್ಪು ಸರಿಗಳ ಸಮತೋಲನವಾದ ಚರ್ಚೆಗೆ ಮುಕ್ತವಾಗಿ ಮುಖ್ಯಮಂತ್ರಿಗಳು ಮುಂದೆ ಬರಲೇ ಇಲ್ವಲ್ಲ ಯಾಕೆ ಉತ್ತರ ಯಾಕೆ ಬರಲ್ಲ ಅವರಿಂದ ರೋಹಿತ್ ಚಕ್ರತೀರ್ಥ ಅವರು ಹಿಂದೆ ಅವ್ರು ಯಾರೋ ಮಾಡಿದ್ದ ಟ್ವೀಟ್ನ ಇವರು ಫಾರ್ವರ್ಡ್ ಮಾಡಿದ್ದಾರೆ ಅವತ್ತಿದ್ದು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಅವತ್ತು ಯಾಕೆ ಕೇಸ್ ಹಾಕಲಿಲ್ಲ ಸರ್ ನೀವು ಉತ್ತರ ಕೊಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳ ಉತ್ತರ ಅಲ್ಲ ನಾನು ನಾನು ಮಾತಾಡ್ಬಿಡ್ತೀನಿ ಒಂದೇ ನಿಮಿಷ ಕೇಸ್ ಹಾಕಲಿಲ್ಲ ಮತ್ತು ಇವರು ರೋಹಿತ್ ಚಕ್ರವರ್ತಿಗೂ ಕೇಸ್ ಆದಮೇಲೆ ಆ ಬಿ ರಿಪೋರ್ಟ್ ಹಾಕಿದ್ದಾರೆ ಆ ಬಿ ರಿಪೋರ್ಟ್ ಹಾಕಿದ್ದು ಸಿದ್ದರಾಮಯ್ಯನವರೇ ಈಗ ನಮ್ಮ ನಮ್ಮ ಸರ್ಕಾರ ಬಂದ ಮೇಲೆ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿ ಯಾರು ಒರಿಜಿನಲ್ ಹಾಕಿದನೋ ಅವನು ಅವನ ಮೇಲೆ ಕೇಸ್ ಮಾಡಬೇಕು ಅಂತೇಳಿ ಈಗ ಕಂಪ್ಲೇಂಟ್ ಆಗಿದೆ ಈಗ ಅದ್ರ ಬಗ್ಗೆ ಎನ್ಕ್ವೈರಿ ಇದೆ ಸೊ ನನ್ನ ನಾನು ಹೇಳೋದು ನಾನೀಗ ನಾವು ಏನೇನು ಹೇಳಬೇಕಾಯಿತು ಸರಿಯಾದಂಥ ಸಂದರ್ಭದಲ್ಲಿ ಸರಿಯಾದಂಥ ಸಮಯದಲ್ಲಿ ನಾವು ಹೇಳಲಿಲ್ಲ ಅದನ್ನು ನಾನು ತಪ್ಪು ಒಪ್ಕೊತೀನಿ ಯಾಕದು ಹಂಗಾಗುತ್ತೆ ತಪ್ಪು ಒಪ್ಕೊತೀನಿ ಅದರಿಂದನೇ ನಾನು ಕೂಡ ಇದ್ರ ಬಗ್ಗೆ ಇವತ್ತು ಪೂರ್ತಿ ವಿವರಗಳನ್ನು ನಮ್ಮ ನಾಗೇಶ್ ಅವ್ರ ಜೊತೆ ನಾನು ತಗೊಂಡಿದ್ದೀನಿ ಮಾತಾಡಿದ್ದೀನಿ ಏನ್ ನಾ ಹೇಳಿದೆ ಇಷ್ಟೊಂದು ಒಳ್ಳೆ ಕೆಲಸ ನಾನು ನೀವು ಮಾಡಿದ್ಯಾ ಆದರೆ ಜನಗಳ ಮುಂದೆ ಸರಿಯಾಗಿ ಪ್ರೆಸೆಂಟೇಶನ್ ಆಗ್ಲಿಲ್ಲ ಇದನ್ನ ಪ್ರೆಸೆಂಟೇಶನ್ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ನಾಗೇಶ್ ಅವ್ರಿಗೆ ಹೇಳಿದ್ದೀನಿ ಅದರಿಂದ ಈ ಮುಖ್ಯಮಂತ್ರಿಗಳು ಏನೋ ತಪ್ಪು ಮಾಡಿದ್ದಾರೆ ಅಂತಲ್ಲ ಮುಖ್ಯಮಂತ್ರಿಗಳು ಫ್ರೀಡಮ್ ಕೊಟ್ಟಿದ್ದಾರೆ ಎಲ್ಲ ಸಚಿವರಿಗೂ ಮಾಡಿ ನಿಮ್ ಪರ್ಫಾರ್ಮೆನ್ಸ್ ಅಂತೇಳಿ ಬೊಮ್ಮಾಯಿ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಥವಾ ಸಂಬಂಧಪಟ್ಟ ಸಚಿವರು ಮಾತನಾಡಲಿಲ್ಲ ಅಂದ್ರೆ ಈ ನಾಲ್ಕು ಜನ ಮಾತಾಡ್ತಾರೆ ಆ ನಾಲ್ಕು ಜನ ಮಾತಾಡಿದಾಗ್ಲೂ ಸರ್ಕಾರ ಮಾತಾಡಿಲ್ಲ ಅಂದ್ರೆ ಜನ ಏನನ್ಕೊಳ್ತಾರ ಗೊತ್ತಾ ಓ ಸರ್ಕಾರದ ಪರವಾಗಿ ನಾಲ್ಕು ಜನ ಬಿಟ್ಟಿದ್ದಾರೆ ಗೌರ್ಮೆಂಟ್ ಅವ್ರು ಮಾತಾಡೋಕ್ಕೆ ಅಂದ್ಕೊಳ್ತಾರೆ ಹೌದಾ ಅಲ್ವಾ ಅಲ್ಲ ನೀವು ಹೇಳೋದು ನಾನು ಒಪ್ತೀನಿ ಆದರೆ ಬೊಮ್ಮಾಯಿಯವರು ಹೊಸಬರೇನಲ್ಲ ಅವ್ರ ತಂದೆನೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು ನೀವೇ ಎರಡನ್ನೂ ಹೇಳ್ತಾ ಇದ್ದೀರಿ ಬೊಮ್ಮಾಯಿಯವರ ತಂದೆಯೂ ಕೂಡ ಅತ್ಯಂತ ದೊಡ್ಡ ನಾಯಕರಾಗಿದ್ದವರು ಆಡಳಿತಾತ್ಮಕವಾಗಿ ಬೊಮ್ಮಾಯಿಯವ್ರಿಗೂ ಬಹಳ ದೊಡ್ಡ ವರ್ಚಸ್ಸಿದೆ ಆದರೆ ಅವ್ರಿಗೆ ಎಂಟೇ ತಿಂಗಳಾಗಿದೆ ನೀವು ಈಗಲೇ ಅಳಿಬೇಡಿ ಮಾನದಂಡ ಅಲ್ಲ ಅಂತ ನೀವೇ ಹೇಳ್ತೀರಿ ಇಲ್ಲ ನೀವು ಜನಗಳ ಮುಂದೆ ಹೇಳ್ಬೇಕಾದ್ರೆ ಅನುಭವವನ್ನ ತೋರಿಸಬೇಕಾದ್ರೆ ಸಮಯ ಬೇಕಾದ್ರೆ ಕಳೆದ ಎಂಟು ತಿಂಗಳ ಬೊಮ್ಮಾಯಿ ಅವರ ಸರ್ಕಾರದ ಐದು ಸಾಧನೆಗಳನ್ನು ಹೇಳಿ ಸರ್ ನೀವು ಈ ಸಾಧನೆಗಳನ್ನು ನಂಬಿಕೊಂಡು ಜನ ಓಟ್ ಹಾಕಬೇಕು ಮುಂದೆ ಬಿಜೆಪಿ ಗೆಲ್ಲಿಸಬೇಕು ಅಂತ ಒಂದು ಐದು ಸಾಧನೆ ಹೇಳಿ ಸರ್ ನೋಡಿ ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ರಾಜ್ಯದವರೆಲ್ಲ ಕಷ್ಟದಲ್ಲಿ ಎಲ್ಲ ರಾಜ್ಯದವರೆಗೂ ಇಡೀ ಪ್ರಪಂಚ ಕಷ್ಟದಲ್ಲಿದೆ ಇಂಥದ್ರಲ್ಲೂ ಕೂಡ ಕಳೆದ ಒಂದು ವರ್ಷದ ಅವಧಿಯಲ್ಲಿ ನೋಡಿ ನೀರಾವರಿಗೆ ಕೊಟ್ಟಿರುವಂತದ್ದು ಪವರ್ ಡಿಪಾರ್ಟ್ಮೆಂಟ್ ಹಣ ಬಿಡುಗಡೆ ಆಗಿ ಕೆಲಸ ಅಂದ್ರೆ ಏತ ನೀರಾವರಿ ಇರ್ಬೋದು ಈ ತರದ್ದೆಲ್ಲ ಪ್ರಾಜೆಕ್ಟ್ ಅಂದಿದೆ ಬೆಂಗಳೂರಿಗೆ ಸುಮಾರು ಎಂಟು ಸಾವಿರ ಕೋಟಿ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ದೃಷ್ಟಿಯಿಂದ ನೀವು ನೋಡ್ತಾ ಇದ್ದೀರಾ ಪ್ರತಿ ಮಳೆ ಬಂದಾಗೂ ಫ್ಲಡ್ ಆಗ್ತಾ ಇತ್ತು ಯಾರು ಅದನ್ನ ಕೇರೆ ಮಾಡ್ತಾ ಇರಲ್ಲ ಈಗ ಅದಕ್ಕೆ ಸಾವಿರದ ಐನೂರು ಕೋಟಿ ರೂಪಾಯಿ ಹಣ ಕೊಟ್ಟಿದ್ದಾರೆ ಈಗಾಗಲೇ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡುವಂತದಕ್ಕೆ ಟೆಂಡರು ಕರೆದಿದ್ದಾರೆ ಇವೆಲ್ಲಾನು ಕೂಡ ಇನ್ನೊಂದ್ ಮೂರ್ನಾಲ್ಕು ತಿಂಗಳಲ್ಲಿ ಇವೆಲ್ಲ ಕೆಲಸ ಪ್ರಾರಂಭ ಆಗಿ ಇನ್ನೊಂದ್ ಆರು ತಿಂಗಳಲ್ಲಿ ಮುಗಿದ್ರೆ ಫ್ಲಡ್ ಆಗುವಂತಹ ಒಂದು ವ್ಯವಸ್ಥೆ ಏನಿದೆ ಬೆಂಗಳೂರಲ್ಲಿ ಅದು ಕಡಿಮೆ ಆಗುತ್ತೆ ಅದರ ಜೊತೆಗೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಧಾರದ ಆರೋಪದಲ್ಲಿ ಒಬ್ಬರ ಸಚಿವರು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು ಬಂತು ಪಿ ಎಸ್ ಐ ವಿಷಯದಲ್ಲಿ ಒಬ್ಬ ಸಚಿವರ ವಿರುದ್ಧ ಬಹಳ ದೊಡ್ಡ ಮಟ್ಟದ ಆರೋಪ ಕೇಳಿ ಬಂತು ನೀವು ಅದನ್ನು ಅನ್ನಿ ಪಿತೂರಿ ಅಲ್ಲ ಅನ್ನಿ ಅದು ಸೆಕೆಂಡ್ರಿ ಅದು ಬಿಟ್ಬಿಡಿ ನಾನು ಅದ್ರ ಬಗ್ಗೆ ವ್ಯಾಖ್ಯಾನ ಕೇಳಕ ಹೋಗೋದಿಲ್ಲ ನಿಮ್ಮನ್ನ ಹಿರಿಯರೇ ನಿಮ್ಮನ್ನು ಕೇಳಕ ಹೋಗೋದಿಲ್ಲ ಅದರ ಜೊತೆಗೆ ಸರ್ಕಾರ ನಿಲುವುಗಳನ್ನ ತೆಗೆದುಕೊಳ್ಳುವಾಗ ಯಾವುದೇ ಸ್ಪಷ್ಟವಾದ ಮಾತುಗಳನ್ನು ಹೇಳೋದಿಲ್ಲ ಅನ್ನೋ ಆರೋಪ ಸರ್ಕಾರದ ವಿರುದ್ಧ ಇದೆ ಹಲವು ಸಚಿವರ ವಿರುದ್ಧ ಈ ಸರ್ಕಾರ ಸಾಫ್ಟ್ ಕಾರ್ನರ್ ಹೊಂದಿದೆ ಅವರು ಕೆಲಸನೇ ಮಾಡ್ತಿಲ್ಲ ಸುಖ ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ ಅನ್ನುವ ಆರೋಪ ಹಲವು ಸಚಿವರ ವಿರುದ್ಧ ಈ ಸರ್ಕಾರದಲ್ಲಿ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಲ್ಲ ಮತ್ ರಾಜೀನಾಮೆ ಕೊಟ್ಟರು ಇಲ್ಲ ಅದು ಬೇರೆ ವಿಚಾರ ಅದು ಬೇ ವಿಚಾರನೇ ಬೇರೆ ಈಶ್ವರಪ್ಪನವ್ರ ವಿಚಾರನೇ ಇಲ್ಲ ಅಂದ್ರೆ ಎಷ್ಟು ಮತ್ತೆ ಇಲ್ಲ ಆದ್ರೆ ಟೆಂಡರೇ ಆಗಿಲ್ಲ ಇಫ್ ಇಟ್ಸ್ ನಾಟ್ ಫಾಲೋ ಅಲ್ಲ ಅದು ಟೆಂಡರೇ ಆಗಿಲ್ಲ ಆರ್ಡರ್ ಆಗಿಲ್ಲ ದುಡ್ಡು ಬಿಡುಗಡೆ ಆಗಿಲ್ಲ ಈಗೆಲ್ಲ ಹೊರಗಡೆ ಹೊರ್ಗಡೆ ಬರ್ತೈತಲ್ಲ ಈಗೆಲ್ಲ ತನಿಖೆ ಆಗ್ತಾ ಇದೆ ಹೊರ್ಗಡೆ ಬಂದೇ ಬರ್ಬೇಕಲ್ಲ ಈಶ್ವರಪ್ಪನವರು ಕ್ಲಿಯರ್ ಆಗಿ ಆಚೆ ಬರ್ತಾರೆ ಯಾವುದೇ ರೀತಿ ಈಶ್ವರಪ್ಪನವರು ತಪ್ಪು ಮಾಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿಲ್ಲ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ ಯಡಿಯೂರಪ್ಪನವ್ರ ನೇತೃತ್ವವ ಅಥವಾ ಮೋದಿಯವರ ನೇತೃತ್ವವ ಅಥವಾ ಬೊಮ್ಮಾಯಿಯವರ ನೇತೃತ್ವವ ನಾವು ಬೊಮ್ಮಾಯಿಯವರ ನೇತೃತ್ವದಲ್ಲಿ ಚುನಾವಣೆ ನಾವು ಹೋಗ್ತಾ ಇದ್ರಿ ನರೇಂದ್ರ ಮೋದಿಯವರ ಆಶೀರ್ವಾದದೊಂದಿಗೆ ಯಡಿಯೂರಪ್ಪನವರ ಸಹಕಾರದೊಂದಿಗೆ ನಾವು ಬೊಮ್ಮಾಯಿಯವರ ನೇತೃತ್ವ ಈಗ ಅಮಿತ್ ಶಾನೇ ಡಿಕ್ಲೇರ್ ಮಾಡಿದ್ದಾರೆ ಬೊಮ್ಮಾಯಿ ನೇತೃತ್ವದಲ್ಲಿ ನಾವು ಹೋಗ್ತೀರಿ ಅಂತ ನೋಡಿ ಇವತ್ತು ಕರ್ನಾಟಕದ ಪಾಲಿಟಿಕ್ಸ್ ಏನಿದೆ ಇದು ಇದೊಂಥರ ಡಿಫ್ರೆಂಟ್ ಬೇರೆ ರಾಜ್ಯಕ್ಕೆ ಹೋಲಿಕೆ ಆಗಬೇಕು ಅಂತ ಆಸೆ ಇಲ್ವಾ ಸರ್ ಅಲ್ಲ ನೋಡಿರಾಸು ನನಗೇನು ಇಷ್ಟ ಇಲ್ಲ ನನಗೆ ಅವಕಾಶ ಬರ್ಬೇಕು ಅಂದಾಗ ಕೊಡ್ಬೇಕು ಅಂದಾಗ ಆ ಭಗವಂತ ಕೊಟ್ಟೆ ಕೊಡ್ತಾನೆ ನಾವ್ ಮಾಡೋ ಕೆಲ್ಸಾನ ಮಾಡು ಭಗವಂತ ಮಿಕ್ಕಿದನ ಕೊಡ್ತಾನೆ ಅಂತ ನಂಬಿರೋನ್ ನಾನು ನಾನೇನು ಸನ್ಯಾಸಿನೂ ಅಲ್ಲ ನಾನೇನು ಆಶ್ರಮಕ್ಕೋಗೋನು ಅಲ್ಲ ಅವಕಾಶ ಯಾವಾಗ ಭಗವಂತ ಕೊಡ್ತಾನೋ ಅವತ್ ಹೊಟ್ಟೆ ಕೊಡ್ತಾನೆ ಅದಕ್ಕೋಸ್ಕರ ಅದ್ರಿಂದ ಓಡೋಂಥದ್ದು ಯಾರನ್ನೋ ಕಾಲು ಹಿಡಿಯುವಂಥದ್ದು ಕಾಲು ಎಳೆಯುವಂಥದ್ದು ಅದು ನನ್ನ ಹತ್ರ ಇಲ್ಲ ಬಿಬಿಎಂಪಿ ಚುನಾವಣೆ ಮಾಡೇ ಮಾಡ್ತೀರಿ ಸರ್ಕಾರ ಈಗಾಗಲೇ ಅದು ಬೇಕಾದಂತ ಎಲ್ಲ ತಯಾರಿನ ಮಾಡಿ ಯಾವಾಗ ನೀವು ಬಿಬಿಎಂಪಿ ಚುನಾವಣೆ ನಡೆಸಬೇಕು ಅಂತ ಮಾಡ್ತಾ ಇದ್ದೀರಿ ಸರ್ ಮೋಸ್ಟ್ಲಿ ಇನ್ನೊಂದು ಕೋರ್ಟ್ ಆದೇಶನೂ ಕೂಡ ಇದೆ ಇನ್ನೊಂದು ಎರಡು ಮೂರು ತಿಂಗಳೊಳಗಡೆ ಚುನಾವಣೆ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಇನ್ ಸೆಪ್ಟೆಂಬರ್ ಅಕ್ಟೋಬರ್ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇಲ್ಲ ಆದರೆ ಈ ಬೆಂಗಳೂರಿನ ದುರವಸ್ಥೆಯಲ್ಲಿ ಬಿ ಬಿ ಚುನಾವಣೆಯಲ್ಲಿ ಬಿ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತೆ ಅನ್ನೋ ವಿಶ್ವಾಸ ನಿಮ್ಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ನಾವು ಗೆಲ್ತಿರಿ ಅಷ್ಟರಲ್ಲಿ ನಾವು ಇವತ್ತು ಈ ರಸ್ತೆಗಳು ಇರ್ಬೋದು ಸ್ಟಾ ಮೋಟರ್ ಡ್ರೈನ್ಸ್ ಇವೆಲ್ಲ ಕೆಲಸ ಅಷ್ಟರಲ್ಲಿ ಶುರುವಾಗಿರುತ್ತೆ ಮತ್ತೆ ಕೆಲಸ ಮುಗಿದೋದ್ರೆ ಚುನಾವಣೆ ಬರುತ್ತೆ ಅನ್ನೋ ನೆಪದಲ್ಲಿ ನೀವು ಅದನ್ನ ಸರಿ ಮಾಡ್ತೀರಿ ಬಂದಿರಲಿಲ್ಲ ಮಾಡ್ತಿರ್ಲಿಲ್ಲ ಈಗ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಬಿಡುಗಡೆ ಮಾಡಿ ಕೆಲಸಕ್ಕೆ ಆದೇಶ ಮಾಡಿದ್ದಾರೆ ಬೆಂಗಳೂರನ್ನು ಕೂಡ ಒಳ್ಳೆಯ ಸುಂದರವಾದಂಥ ಬೆಂಗಳೂರು ಮಾಡೋಕ್ಕೆ ಬೊಮ್ಮಾಯಿ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀರಿ ಆರ್ ಅಶೋಕ್ ಅವರು ಅಂತಂದರೆ ಬಹಳ ದೃಢವಾಗಿ ಸ್ಪಷ್ಟವಾಗಿ ಮಾತನಾಡ್ತಾರೆ ನೇರ ನೇರವಾಗಿ ಮಾತನಾಡ್ತಾರೆ ವಿಷಯವನ್ನು ಅರ್ಥಕೊಂಡು ಮಾತನಾಡ್ತಾರೆ ಒಂದು ರೀತಿಯಲ್ಲಿ ಬಹಳ ರುತ್ಲಸ್ ಆಗಿ ನಿರ್ಧಾರಗಳನ್ನು ತಗೊಳ್ತಾರೆ ಅನ್ನೋದು ನಮ್ಗೆ ಗೊತ್ತು ಆದರೆ ಅಂತರಂಗದ ಆರ್ ಅಶೋಕ್ ಭಾವುಕ ವ್ಯಕ್ತಿನ ಬಹಳ ಎಮೋಷನಲ್ ಅ ನೀವು ಹೌದು ಆರ್ ಯು ಎಮೋಷ್ನಲ್ ಅಲ್ಲ ಯಾವ ವಿಚಾರಕ್ಕೆ ಎಮೋಷ್ನಲ್ ಆಗಬೇಕು ಆ ವಿಚಾರಕ್ಕೆ ಎಮೋಷ್ನಲ್ ಆಗೇ ಆಗ್ತೀರಿ ಜನರ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಬಂದಾಗ ನಾನು ನಾನು ಬೆಂಗಳೂರು ಬೆಂಗಳೂರಲ್ಲೇ ಹುಟ್ಟಿದೀನಿ ನಾನು ನಮ್ಮ ಹತ್ತಾರು ತಲೆಮಾರುಗಳಿಂದ ಬೆಂಗಳೂರಲ್ಲೇ ಇರೋ ಅಂಥವನು ನಮ್ಮ ಪೂರ್ವಿಕರೆಲ್ಲ ಬೆಂಗಳೂರವ್ರೆ ನಾನು ಬೆಂಗಳೂರವನು ನಾನು ಬೆಂಗಳೂರನ್ನ ಬೆಂಗಳೂರಾಗಿ ನಾನು ನೋಡಲ್ಲ ಇದು ನನ್ನ ಕರ್ಮಭೂಮಿ ಇದು ಜನ್ಮ ಭೂಮಿ ಇದು ಘಟ್ ಇಲ್ಲಿಗೆ ನಾನು ಮೋಸ ಮಾಡಕ್ ಸಾಧ್ಯನೇ ಇಲ್ಲ ಏನಾದ್ರೂ ಸಾಧನೆ ಮಾಡಬೇಕು ಬೆಂಗಳೂರಿಗೆ ಇದು ನನ್ನ ಬೆಂಗಳೂರು ನಮ್ಮ ಬೆಂಗಳೂರು ಇದು ಬೆಂಗಳೂರಿಗೆ ಏನಾದರೂ ಆದ್ರೆ ನನಗಾದಂಗೆ ನನಗೇನಾದ್ರು ಆದ್ರೆ ಆದಂಗೆ ಈ ತರ ಒಂದು ಭಾವನೆಗಳನ್ನ ಬೆಂಗಳೂರು ಜೊತೆ ಭಾವನೆಗಳನ್ನ ಬೆಸ್ಕೊಂಡು ಬೆಳೆದಿರುವಂತವ್ರು ನಾವು ಆದ್ರಿಂದ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ನಾನು ವಿಶೇಷ ಕಾಳಜಿಯನ್ನು ಮುಖ್ಯಮಂತ್ರಿ ಜೊತೆ ಮಾತಾಡಿದ್ದೀನಿ ವಿಶೇಷ ಕಾಳಜಿಯನ್ನು ವಹಿಸ್ತೀರಿ ಬೆಂಗಳೂರಿನ ಚುನಾವಣೆಯನ್ನು ಗೆಲ್ಲೋದ್ರ ಜೊತೆಗೆ ನರೇಂದ್ರ ಮೋದಿಯವರು ನಮ್ಮ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಮತ್ತಷ್ಟು ಈಗ ರೈಲ್ವೆ ಉದ್ಘಾಟನೆಗೆ ಬರ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು ಹದಿನಾರು ಸಾವಿರ ಕೋ ಕೋಟಿ ಈ ಥರ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಕೇಂದ್ರ ಸರ್ಕಾರ ಯಾಕಂದರೆ ಬೆಂಗಳೂರು ಕರ್ನಾಟಕದ ಕ್ಯಾಪಿಟಲ್ ಅಲ್ಲ ಇಂಡಿಯಾದ ಕ್ಯಾಪಿಟಲ್ ಆಗುವಂಥ ಒಂದು ಸಾಮರ್ಥ್ಯ ಸಾಮರ್ಥ್ಯವನ್ನ ಇರೋಂತ ಒಂದು ಅದ್ಭುತವಾದ ಸಿಟಿ ಇದು ರೈಟ್ ನಾನು ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದ್ಸರಿ ಹೋಗಿದ್ದೆ ನಾನು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರು ಹೇಳಿದ್ರು ಅವ್ರು ಈ ವರ್ಡ್ ಹೇಳಿದ್ರು ಇದು ಬೆಂಗಳೂರು ಇಂಡಿಯಾ ಕ್ಯಾಪಿಟಲ್ ಅನ್ನೋ ರೀತಿ ಅವರು ಮಾತಾಡಿದ್ರು ಅದರಿಂದ ನಾವು ಈ ಬೆಂಗಳೂರನ್ನ ಕಾಪಾಡಿಕೊಳ್ಳೋ ಅಂತದ್ದು ಬೆಂಗಳೂರನ್ನ ಸುಂದರವಾಗಿ ಮಾಡುವಂಥದ್ದು ಇಲ್ಲಿನ ನಾಗರಿಕರಿಗೆ ಸರಿಯಾದಂಥ ಸವಲತ್ತನ್ನು ಕೊಡುವಂಥದ್ದು ಇದು ನಮ್ಮ ಕರ್ತವ್ಯ ಆಗಬೇಕು ಓಕೆ ನಮ್ಮ ಡ್ಯೂಟಿ ಓಕೆ ಇದನ್ನು ನಾವು ಮಾಡೇ ಮಾಡ್ತೀರಿ ಓಕೆ ಮಾಡಿ ಸಾಧನೆಯನ್ನು ಮಾಡಿ ನಾವು ತೋರಿಸೇ ತೋರಿಸ್ತೀವಿ ರೈಟ್ ಸರ್ ಕಡೆಯದಾಗಿ ಕಂದಾಯ ಇಲಾಖೆಯ ಸಚಿವರಾಗಿರುವ ನೀವು ಜನರ ಬವಣೆಗಳಿಗೆ ಸ್ಪಂದಿಸುವ ಯಾವ ಭರವಸೆಯನ್ನು ಕೊಡ್ತೀರಿ ನಮ್ಮ ಈ ಕಾರ್ಯಕ್ರಮದ ಮೂಲಕ ನನಗೆ ಇವತ್ತು ಪವರ್ ಟಿ ವಿ ಅವಕಾಶ ಕೊಟ್ಟಿದ್ದೆ ನನಗೆ ಇದುವರೆಗೂ ಯಾರೂ ಕೂಡ ಈ ಒಂದು ಗ್ರಾಮ ಒಂದು ಇಂಟ್ರ್ಯೂ ಅನ್ನು ಮಾಡಿರಲಿಲ್ಲ ತಾವು ಮಾಡಿದ್ದೀರ ಗ್ರಾಮವಾಸ್ತವ್ಯದಿಂದ ಒಂದು ಬದಲಾವಣೆ ಗ್ರಾಮಗಳಲ್ಲೂ ತರ್ತಾ ಇದ್ದೀನಿ ಅದನ್ನು ಒಪ್ಕೊಳ್ತೀನಿ ನಾನು ನೂರಕ್ಕೆ ನೂರು ಪರ್ಸೆಂಟ್ ಬದಲಾವಣೆ ಮಾಡಿ ನನ್ನ ಕೈಲಿ ಎಷ್ಟು ನಾನೇನು ಪರಿವರ್ತನೆ ಪೂರ್ತಿ ಪರಿವರ್ತನೆ ಮಾಡಿಬಿಡ್ತೀನಿ ಅಂತ ಅಲ್ಲ ನನ್ನ ಕೈಲಿ ಏನೇನು ಸಾಧ್ಯನೋ ಅಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಕಂದಾಯ ಇಲಾಖೆ ಜನಸಾಮಾನ್ಯರ ಮನೆ ಬಾಗಿಲಿಗೆ ಅನ್ನೋ ಒಂದು ವಾಕ್ಯದೊಂದಿಗೆ ನಾನು ನಿಷ್ಠೆಯಿಂದ ನಾನು ಕೆಲಸ ಮಾಡ್ತೀನಿ ಅಂತ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೆ ನಿಮ್ಮ ಮುಂದಿನ ಎಲ್ಲ ಆಲೋಚನೆಗಳಿಗೆ ಮತ್ತು ಯೋಜನೆಗಳಿಗೆ ಶುಭವಾಗಲಿ ಸಚಿವರೇ ಜೊತೆಗೆ ಸರ್ಕಾರ ಇನ್ನೊಂದಿಷ್ಟು ವೇಗ ಪಡೆದುಕೊಳ್ಳಿ ಹತ್ತು ತಿಂಗಳಿದ ಎಲೆಕ್ಷನ್ಗೆ ಜನ ಈ ಗೌರ್ಮೆಂಟು ಅಂತಲ್ಲ ಸಚಿವರೇ ಯಾವ ಗೌರ್ಮೆಂಟ್ ಬಂದರೂ ಇದಕ್ಕಿಂತ ನೂರು ಪಟ್ಟು ಹೆಚ್ಚಿನದನ್ನು ನಿರೀಕ್ಷಿಸ್ತಾರೆ ನೀವು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತೆಗೆದುಕೊಂಡು ಕಂದಾಯ ಇಲಾಖೆಯಲ್ಲಿ ಜನರ ಬವಣೆಗಳನ್ನು ಅರ್ಥ ಮಾಡಿಕೊಂಡು ನೋವು ದುಃಖ ದುಮ್ಮಾನ ಅರ್ಥ ಮಾಡಿಕೊಂಡು ನೇರವಾಗಿ ಸ್ಪಂದಿಸ್ತಾ ಇದ್ದೀರಿ ವಂಡರ್ಫುಲ್ ಆದರೆ ನಿಮ್ಮಷ್ಟೇ ಬುದ್ಧಿ ಇತರರಿಗೂ ಬರಲಿ ಅಂತ ನಾನು ಆಶಿಸ್ತೇನೆ ಸಚಿವರೇ ಭಾಳ ಧನ್ಯವಾದ ಥ್ಯಾಂಕ್ ಯು ನಮ್ಮೊಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ತೆ ಪವರ್ ಟಿ ವಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಇದು ಕಂದಾಯ ಸಚಿವರು ಆರ್ ಅಶೋಕ್ ಅವರ ಮಾತುಗಳು ಒಂದಿಷ್ಟು ಕ್ರಾಂತಿಕಾರಕ ಬೆಳವಣಿಗೆಯ ಜೊತೆ ಜೊತೆಗೆ ಮುಂದಿನ ಹೆಜ್ಜೆಗಳ ಬಗ್ಗೆ ಮಾತನಾಡಿದ್ದಾರೆ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಪ್ರಸ್ತುತ ವಿವಾದಗಳು ಅದನ್ನು ಬಗೆಹರಿಸುವ ರೀತಿ ನೀತಿ ಮತ್ತು ಸರ್ಕಾರ ಅದಕ್ಕೆ ಸ್ಪಂದಿಸಬೇಕಾಗಿರುವ ನೀತಿಯ ಬಗ್ಗೆಯೂ ಮಾತನಾಡಿದ್ದಾರೆ ನೋಡೋಣ ಹೇಗೆ ಸಾಗುತ್ತೆ ಮುಂದೆ ಹೇಗೆ ಹೋಗುತ್ತೆ ದಿಸ್ ಇಸ್ ಚಂದನ್ ಶರ್ಮಾ ಫಾರ್ ಯು ಪವರ್ ಟಿ ವಿಯಿಂದ ಪವರ್ ಟಿ ವಿ ಇದು ನಿಮ್ಮ ಶಕ್ತಿ